ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಮನನ್ ಫ್ಯಾಷನ್ಸ್ ಅವ್ರ ಹತ್ರ ಇರೋಂಥ ಲೇಟೆಸ್ಟ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಕೂಡ ತೋರಿಸ್ತಾ ಇದ್ದೀನಿ ಈಗಾಗಲೇ ನಾನು ಮನನ್ ಫ್ಯಾಷನ್ಸ್ ಅವ್ರದ್ದು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆಕ್ ಮಾಡಿ ಫಸ್ಟ್ ಟೈಮ್ ಏನಾದರೂ ಚಾನಲ್ನ ವ್ಯೂ ಇದ್ದರೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮನನ್ ಫ್ಯಾಷನ್ಸ್ ಅವ್ರ ಬಗ್ಗೆ ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ಇವ್ರು ಬಂದುಬಿಟ್ಟು ಸೂಪರ್ ಹೋಲ್ಸೇಲರ್ಸ್ ಆಗಿರ್ತಾರೆ ಇವ್ರ ಹತ್ರ ನಿಮಗೆ ಎಲ್ಲ ಥರ ಸ್ಯಾರೀಸ್ ಸಿಗುತ್ತೆ ಕೆಲವೊಂದು ಸ್ಯಾರೀಸ್ಗೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಆಗಿರ್ತಾರೆ ಫ್ರೆಂಡ್ಸ್ ಹಂಗಾಗಿ ಪ್ರೈಸಸ್ ಎಲ್ಲ ನೀವು ಎಲ್ಲಿ ಬೇಕಾದರೂ ಕಂಪೇರ್ ಮಾಡ್ಬೋದು ತುಂಬ ಕಡಿಮೆ ಪ್ರೈಸಲ್ಲಿ ಇವ್ರ ಹತ್ರ ಇರುವಂಥ ಸ್ಯಾರೀಸ್ ಎಲ್ಲ ಕೂಡ ಸಿಗುತ್ತೆ ಮತ್ತು ಎಲ್ಲ ಸ್ಯಾರೀಸ್ ಕ್ವಾಲಿಟಿ ವೈಸ್ ತುಂಬಾ ಸುಪೀರಿಯರ್ ಕ್ವಾಲಿಟಿ ಆಗಿರುತ್ತೆ ಇವ್ರದ್ದು ಮೂರು ಫ್ಲೋರ್ ಕೂಡ ನಿಮಗೆ ಸ್ಯಾರೀಸ್ ಶಾಪೇ ಆಗಿರುತ್ತೆ ಈ ಬಿಲ್ಡಿಂಗಲ್ಲಿ ಮೂರು ಫ್ಲೋರ್ಸ್ ಇದೆ ನೀವು ಇವಾಗ ನೋಡ್ತಾ ಇರೋದು ಫಸ್ಟ್ ಸೆಕ್ಷನ್ ಆಗಿರುತ್ತೆ ಇಲ್ಲಿ ನಿಮಗೆ ಫುಲ್ ಆ್ಯಂಡ್ ಫುಲ್ ಎತ್ನಿಕ್ ಸ್ಯಾರೀಸ್ ಅಂದರೆ ಬಾರ್ಡರ್ ಸ್ಯಾರೀಸ್ ಈ ಥರ ಆರ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಕೂಡ ಈ ಸೆಕ್ಷನಲ್ಲಿ ಸಿಗುತ್ತೆ ಈಗ ನಾವು ಫಸ್ಟ್ ಫ್ಲೋರ್ ನೋಡ್ತಾ ಇದ್ದೀವಿ ಫಸ್ಟ್ ಫ್ಲೋರ್ ಪೂರ್ತಿ ಕೂಡ ನಮಗೆ ಬರೀ ಆರ್ಟ್ ಸಿಲ್ಕೇ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಫಸ್ಟ್ ಫ್ಲೋರ್ಗೆ ಈಗ ನಾವು ಬಂದಿದ್ದೀವಿ ನೋಡಿ ಈ ಸೆಕ್ಷನ್ ಪೂರ್ತಿ ನಿಮಗೆ ಬಾರ್ಡರ್ ಸ್ಯಾರೀಸೆ ಸಿಗುತ್ತೆ ಇದಲ್ದೇ ಇವ್ರ ಹತ್ರ ಫ್ಯಾನ್ಸಿ ಸ್ಯಾರೀಸ್ ಡಿಸೈನರ್ ಸ್ಯಾರೀಸ್ ಡೈಲಿ ವೇರ್ ಸ್ಯಾರೀಸ್ ಈ ತರ ಎಲ್ಲ ತರ ಸ್ಯಾರೀಸ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ನೋಡಿ ಅದೆಲ್ಲ ಫುಲ್ಫಿಲ್ ಮಾಡಿಬಿಡ್ತಾರೆ ಎಲ್ಲ ತರ ಸ್ಯಾರೀಸು ಇವ್ರ ಅವೈಲೇಬಲ್ ಇದೆ ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ ವಾಟ್ಸ್ಆಪ್ ಅಲ್ಲಿ ಇಮೇಜಸ್ ಬೇಕಾದ್ರೆ ಸೆಂಡ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಕೊರಿಯರ್ ಮಾಡ್ತಾರೆ ಎಲ್ಲ ಫೆಸಿಲಿಟೀಸ್ ಕೂಡ ಇರುತ್ತೆ ಬನ್ನಿ ಇವಾಗ ನೋಡಿ ಇದೆಲ್ಲ ಏನು ಸರ್ ಯೂನಿಕ್ ಆಗಿ ಡಿಸ್ಪ್ಲೇ ಪ್ಯಾಕಿಂಗ್ ಇದೆ ಡಿಫ್ರೆಂಟ್ ಪ್ಯಾಕಿಂಗ್ ಸ್ಯಾರೀಸ್ ಅಲ್ವಾ ಇದು ಇದು ಸ್ಯಾರೀಸ್ ಇದೆ ಒಳಗಡೆ ಸ್ಯಾರೀಸ್ ಒಂದು ಪೀಸ್ ಓಪನ್ ಮಾಡಿ ತೋರಿಸೋಣ ತೋರಿಸಿ ಸರ್ ಹೆಂಗ್ ಬರುತ್ತೆ ನೋಡೋಣ ಪ್ಯಾಕಿಂಗ್ ಎಲ್ಲ ತುಂಬಾ ಯೂನಿಕ್ ಇದೆ ಡಿಫರೆಂಟ್ ಪ್ಯಾಕಿಂಗ್ ಕೊಡಬೇಕು ಇಲ್ಲ ಹ್ಮ್ ಹ್ಮ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿದೆ ಮೈನ್ ಪ್ಯಾಕಿಂಗ್ ಅಟ್ರಾಕ್ಷನ್ ಇದೆ ಇದು ಸ್ಯಾರೀಸ್ ಬರುತ್ತೆ ಹ್ಮ್ ವರ್ಕ್ ಕಾನ್ಸೆಪ್ಟ್ ವರ್ಕ್ ಕಾನ್ಸೆಪ್ಟ್ ಇದೆ ಅಂದ್ರೆ ಸ್ಯಾರಿ ಸಾಫ್ಟ್ ಸ್ಯಾರಿ ಡೈಲಿ ವೇರ್ ತರ ಇದೆ ಅಲ್ಲ

ಲೈಟ್ ವೆಯ್ಟ್ ಇರುತ್ತಲ್ವಾ ಅಷ್ಟು ಒಳಗಡೆ ಕಾಂಪ್ಯಾಕ್ಟ್ ಆಗಿದೆ ಅಂದ್ರೆ ಓಕೆ ಇಲ್ಲ ಇದರಲ್ಲೂ ಡಿಸೈನ್ಸ್ ತುಂಬಾ ಇದೆ ನಿಮಗೆ ನೀವು ನೋಡ್ಬೋದು ಸ್ಟಾಕ್ಸ್ ತುಂಬಾ ಇದೆ ಹ್ಮ್ ಕಲರ್ಸ್ ಎಲ್ಲ ಲೈಟ್ ಬಜೆಟ್ ಅಲ್ಲೇ ಬರುತ್ತೆ ಹ್ಮ್

ಓಕೆ ಬ್ಲೌಸ್ ನಲ್ಲಿ ವರ್ಕ್ ಬರುತ್ತೆ ನೋಡಿ ಡಿಫರೆಂಟ್ ವರ್ಕ್ ಇದೆ ಡಿಫರೆಂಟ್ ಸ್ವಲ್ಪ ಯೂನಿಕ್ ಇದೆ ಅಲ್ಲ ಇದು ಬ್ಯಾಕ್ ಪಾರ್ಟ್ ಓಕೆ ನೀವು ಪೋಸ್ಟರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬ್ಯಾಕ್ ಪಾರ್ಟ್ಗೆ ಈ ಡಿಸೈನ್ ಬಂದಿದೆ ನಿಮ್ಗೆ ಒಂಥರ ಎಂಬೋಸ್ಡ್ ಲೇಸ್ ವರ್ಕ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಇದೆ ನೋಡಿ ಹ್ಞೂ ಸೆಟ್ ಆಫ್ ಟೆನ್ ಬ್ಲೌಸ್ ಬ್ಲೌಸ್ ಅಂದರೆ ಇದು ಸ್ವಲ್ಪ ಯೂನಿಕ್ ಮಾಡಿದ್ದಾರೆ ಡಿಸೈನ್ ಸ್ವಲ್ಪ ಎಲ್ಲೂ ನಿಮಗೆ ಡಿಫರೆಂಟ್ ಡಿಫರೆಂಟ್ ಎಂಬ್ರಾಯ್ಡ್ರೀಸ್ ಸ್ವಲ್ಪ ಲೇಸ್ ವರ್ಕ್ ಈ ತರ ಮಾಡಿದ್ದಾರೆ ಸರ್ ಇದು ಬ್ರ್ಯಾಂಡೆಡ್ ಅಲ್ವಾ ಬ್ರ್ಯಾಂಡೆಡ್ ನ್ಯೂ ಅರೇವಲ್ ಇದೆಲ್ಲ ನಿಮಗೆ ಮೈನ್ಲಿ ಇವರು ಬ್ಲೌಸ್ ಫೋಕಸ್ ಮಾಡಿದ್ದಾರೆ ನಾವು ತೋರಿಸಿದ್ವಲ್ಲ ಸೇಮ್ ಸ್ಯಾರಿ ನೋಡಿ ಸೇಮ್ ಸ್ಯಾರಿ ಬ್ಲೌಸ್ ನಿಮಗೆ ಬ್ಯಾಕ್ ಈ ಡಿಸೈನ್ಸ್ ಕೊಟ್ಟಿದ್ದಾರೆ ಬರುತ್ತೆ ಬರುತ್ತೆ ಓಕೆ ಅಂದ್ರೆ ಸ್ವಲ್ಪ ಯೂನಿಕ್ ಸ್ಯಾರೀಸ್ ಬೇಕಾದ್ರೆ ಈ ಸ್ಯಾರೀಸ್ಗೆ ಹೋಗ್ಬೋದು ಯೂನಿಕ್ ಅಂಡ್ ಕ್ಲಾಸ್ ಡಿಫರೆಂಟ್ ಇದೆ ಸೆಟ್ ಆಫ್ ಟೆನ್ ಅಲ್ವಾ ಹ್ಮ್

ಅಂದ್ರೆ ಪ್ರತಿ ಒಂದ್ ಸ್ಯಾರಿಗೂ ಈ ತರ ಪೋಸ್ಟರ್ಸ್ ಬರುತ್ತೆ ಪೋಸ್ಟರ್ ಸ್ಟೈಲ್ ಇದೆ ಸ್ಯಾರೀಸ್ ತೋರಿಸಿರೋದು ಹ್ಮ್ ಚೆನ್ನಾಗಿದೆ ಅಂದ್ರೆ ಎಷ್ಟು ಪೀಸ್ ಬರುತ್ತೆ ಒನ್ ಸೆಟ್

ಲಕ್ಷ್ಮೀಪುರು ಇದೆ 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 ವಿಪುಲ್ ಬೇಕಾದ್ರೆ ಸಿಂಗಲ್ಸ್ಗೂ ಕಾಲ್ ಮಾಡಬಹುದಲ್ವಾ ಇದೆಲ್ಲ ಸಿಂಗಲ್ಸ್ ಅವೈಲೇಬಲ್ ಇದೆ ಇದು ಡಿಫ್ರೆಂಟ್ ಪ್ಯಾಕಿಂಗ್ ಇದೆಲ್ಲ ಗಿಫ್ಟ್ ಪ್ಯಾಕಿಂಗ್

ಇದೆಲ್ಲ ಇದೆಲ್ಲ ಇವಾಗ ಹೊಸ ಅರೈವಲ್ ಈ ಡಿಸೈನ್ಸ್ ಅಲ್ಲಿ ನೀವು ಸಿಂಗಲ್ ಸ್ಯಾರಿ ಕೂಡ ಪಿಕ್ ಮಾಡ್ಕೊಬಹುದು ಇಷ್ಟೊಂದು ಆಪ್ಷನ್ಸ್ ಇದೆ ಇದೆ ಇದು ಬ್ರಾಂಡೆಡ್ ಸಾರೀಸ್ ಅಲ್ಲಿ ಬ್ರಾಸೋ ಸ್ಯಾರೀಸ್ ಓಕೆ ಇದು ಕ್ವಾಲಿಟಿ ನೀವು ನೋಡಬಹುದು ನೀವು ತುಂಬಾ ಬ್ರಾಸೋ ನೋಡಿರ್ತೀರಾ

ಬಟ್ಟೆ ಚೆನ್ನಾಗಿದೆ ಸರ್ ಹ್ಮ್ ಇದಕ್ಕೆ ಇಕ್ಕದ್ ಬ್ಲೌಸಸ್ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ ಇದೆ ಎಲ್ಲ ಲೈಟ್ ಕಲರ್ ಮ್ಯಾಚಿಂಗ್ ಬರುತ್ತೆ ನೋಡಿ ಪೇಸ್ಟಲ್ ಕಲರ್ಸ್ ಇದೆ ಸರ್ ಇದಂತೂ ಯೂಜ್ ಕ್ವಾಂಟಿಟಿ ಇದೆ ಇದೆಲ್ಲ ಇದೆಲ್ಲ ಏನ್ ಏನ್ ಸಾರಿ ಸರ್ ಸಾಫ್ಟ್ ಕಾಟನ್ ಅಂದ್ರೆ ಇದು ಸೆಟ್ ವೈಸ್ ಸೆಟ್ ವೈಸ್ ಿ ಫ್ಲೋರಲ್ ಪ್ಯಾಟರ್ನ್ಸ್ ಸಿಗುತ್ತೆ ನೀವು ನೋಡಬಹುದು ಎಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇದೆ ಕ್ವಾಂಟಿಟಿ ವೈಸ್ ನಿಮ್ಗೆ ಸಿಗತ್ತೆ ಡಿಸೈನ್ಸ್ ಬೇರೆ ಬೇರೆ ಇದೆ ಇದು ಕೂಡ ಬಂದ್ಬಿಟ್ಟು ನಿಮ್ಗೆ ಸೆಟ್ ವೈಸ್ ಏ ತಗೋಬೇಕು ಅಂದ್ರೆ ಬೇಸಿಕ್ ಪ್ರೈಸ್ ಬೇಸಿಕ್ ಪ್ರೈಸ್ ಅಲ್ಲಿ ಬರುತ್ತೆ ಸೆಟ್ ವೈಸ್ ತಗೋಬೇಕು ಸಿಂಗಲ್ಸ್ ಇಲ್ಲ ಅಲ್ಲ ಇದ್ರಲ್ಲೂ ಒಂದ್ ಮಾತ್ರ ಒಂದ್ ಸಾರಿ ಫ್ಯಾಬ್ರಿಕ್ ತೋರ್ಸೋಣ ಸರ್ ಹೆಂಗ್ ಬರುತ್ತೆ ಅಂದ್ರೆ ಎಲ್ಲ ಸೇಮ್ ಮೆಟೀರಿಯಲ್ ಅಲ್ವಾ ಇದು ಒಂದು ಡಿಸೈನ್ ನಿಮಗೆ ತೋರಿಸ್ತೀವಿ ಡಿಸೈನ್ಸ್ ತುಂಬ ಇದೆ ಫ್ಯಾಬ್ರಿಕ್ ಮಾತ್ರ ನೋಡಿ ಹೆಂಗೆ ಬರುತ್ತೆ ಏನು ಅಂತ ಹ್ಮ್ ಅಂದ್ರೆ ಬಾರ್ಡರ್ ಅಲ್ಲಿ ವಿವಿಂಗ್ ಆಗಿದೆ ಕಂಪ್ಲೀಟ್ಲಿ ವಿವಿಂಗ್ ಆಗಿದೆ ಮೆಟೀರಿಯಲ್ ಬಂದ್ಬಿಟ್ಟು ಸಾಫ್ಟ್ ಕಾಟನ್ ಸಾಫ್ಟ್ ಕಾಟನ್ ಚೆನ್ನಾಗಿದೆ ಯೂನಿಫಾರ್ಮ್ಸ್ ಕ್ವಾಂಟಿಟಿ ಕ್ವಾಂಟಿಟಿ ವೈಸ್ ಬೇಕಾದ್ರೆ ಇಲ್ಲಿ ಇದು ತಗೋಬಹುದು

ಡಿಫ್ರೆಂಟ್ ಇದೆ ಇಲ್ಲ ಸಿಲ್ಕಿ ಫೀಲ್ ಇದೆ ಬಟ್ ಫ್ಯಾಬ್ರಿಕ್ ತುಂಬಾ ಡಿಫ್ರೆಂಟ್ ಇದೆ ನೀವು ನೋಡ್ಬೋದು ಟಚ್ ಅಂಡ್ ಫೀಲ್ ಮಾಡಿದ್ರೆ thickness ಇದೆ ಟ್ರಾನ್ಸ್ಪರೆಂಟ್ ಅಂತೂ ಇಲ್ಲ ಮತ್ತೆ ಇದು ಬಾರ್ಡರ್ ನೀವು ಹೇಳ್ದಂಗೆ ಡಿಜಿಟಲ್ ಪ್ರಿಂಟ್ tassels ನೋಡಿ ಪल्लू ಅದೇ ಸರ್ ಪल्लू ಅಲ್ಲಿ ಈ ಡಿಫ್ರೆಂಟ್ ಇದೆ ಡಿಫರೆಂಟ್ ಬರುತ್ತೆ ಬ್ಲೌಸ್ सेम தானே सेम ಓಕೆ ನೆಕ್ಸ್ಟ್ ಮಾಡಿ

ನಿಮಗೆ ಆಲ್ಮೋಸ್ಟ್ ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ ಇದು ನೋಡಿ ಇದು ಜೆರಿ ಜೆರಿ ಬಿವಿನ್ ಬರುತ್ತೆ ನೋಡಿ ಸಾರೀಸ್ ಮೇಲೆ ಹ್ಮ್ ಹ್ಮ್ ಅರ್ಧ ಅಷ್ಟೊಂದು ಒಂದು ದೊಡ್ಡದು ಬರುತ್ತೆ ಅರ್ಧ ಅರ್ಧ ಸಾರೀಸ್ ಮೇಲೆ ಸಾರೀಸ್ ಆಫ್ ಅಂಡ್ ಆಫ್ ತರ ಆಫ್ ಅಂಡ್ ಆಫ್ ತರ ಡಿಫರೆಂಟ್ ಇದೆ ಇದು ಕೂಡ ಇದನ್ನು ಕ್ಯಾಟಲಾಗ್ ಸಾರೀಸ್ ಅಲ್ವಾ ಸರ್ ಪೋಸ್ಟರ್ ನಾನು ತೋರಿಸ್ತೀನಿ ಕ್ಯಾಟಲಾಗ್ ಹ್ಮ್ ಇದು ಕ್ಯಾಟಲಾಗ್ ಬರುತ್ತೆ ಓ ಚೆನ್ನಾಗಿದೆ ಇದು ಕಲರ್ಸ್ ಎಲ್ಲ ತುಂಬಾ ಯೂನಿಕ್ ಇದೆ ನೀವು ನೋಡಬಹುದು ಎಂಟು ಎಲ್ಲ ಡಿಫರೆಂಟ್ ಡಿಫರೆಂಟ್ ಡಿಸೈನ್ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಹ್ಮ್ ನೋಡಿ

ನಾನು ಅದೇ ಮೈನ್ ಕ್ಯಾಟ್ಲಾಗ್ ಸಾರೀಸ್ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ ಡಿಸೈನ್ಸ್ ಬೇರೆ ಕಲರ್ಸ್ ಬೇರೆ ಬೇರೆ ಸೇಲ್ ಮಾಡಕ್ಕೆ ಸಿಂಗಲ್ ಡಿಸೈನ್ ಸಿಂಗಲ್ ಕಲರ್ ಅಷ್ಟೇ ಕಸ್ಟಮರ್ ಹೌದು ಇವಾಗ ತೋರಿಸ್ತಾರ ಬಿಲೋ ಬಿಲೋ ಎಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಇರುತ್ತೆ ಹೌದು ಚೆನ್ನಾಗಿದೆ ಕ್ಯಾಟ್ಲಾಗ್ಸ್ ಅಂತೂ ತುಂಬ ಇದೆ ನಾವು ನನಗೆ ಡಿಸೈನ್ಸ್ ಕನ್ಫ್ಯೂಸ್ ಆಗ್ತಾ ಇದೆ ಎಷ್ಟೊಂದು ಡಿಸೈನ್ಸ್ ಇದೆ ಸರ್ ತುಂಬಾ ಕ್ಯಾಟ್ಲಾಗ್ ಇದೆ ಡೆಲ್ಲಿ ಇಪ್ಪತ್ತ್ ಪಾರ್ಸೆಲ್ ಪಾರ್ಸಲ್ ಬರುತ್ತೆ ಡೆಲ್ಲಿ ಇಪ್ಪತ್ತ್ ಮೂರು ಪಾರ್ಸಲ್ ಪ್ಯಾಕಿಂಗ್ ಆಗಿದೆ ಕಸ್ಟಮರ್ ಚೆನ್ನಾಗಿದೆ ಕ್ಯಾಟ್ಲಾಗ್ ಇಲ್ಲ ಅದು ಬೇಕಾ ಅದು ಆಪ್ಷನ್ ಇರುತ್ತೆ ಕಸ್ಟಮರ್ಗೆ

ಚೆನ್ನಾಗಿದೆ ಅದೇ ಇಲ್ಲಿ ಬಂದ್ಬಿಟ್ಟು ನೀವ್ ಪಿಕ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಪಿಕ್ ಮಾಡ್ಕೋಬಹುದು ನಾವು ಅಲ್ಲಿ ತೋರಿಸ್ತಾ ಇದೀವಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕ್ಯಾಟ್ಲಾಗ್ಸ್ ಇದೆ ಕ್ಯಾಟ್ಲಾಗ್ಸ್ ಅಲ್ಲಿ ಸೆಟ್ ಟು ಸೆಟ್ ಮಾತ್ರ ಬಟ್ ನಿಮ್ಗೆ ಆಪ್ಷನ್ಸ್ ಇಲ್ಲೂ ಇದೆ ಇಲ್ಲಿ ಸೆಲೆಕ್ಟಿವ್ ಸೆಲೆಕ್ಟ್ ಮಾಡಿ ತಗೋಬಹುದು ಆಪ್ಷನ್ಸ್ ಯಾವ್ದು ಇಲ್ಲ ಅಂತಾನೆ ಇಲ್ಲ ಎಲ್ಲ ಸಿಗುತ್ತೆ ಹೌದು ಹ್ಮ್ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಯೂರ್ ಶಾಪ್ಗೆ ನಾನು ಲ್ಯಾಂಡ್ ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ನಿಮಗೆ ಫಸ್ಟ್ ಸರ್ಕಲ್ ಆಗಿರುತ್ತೆ ಇಲ್ಲಿ ಒಂದು ನಿಮಗೆ ಸಾಯಿಬಾಬಾ ಟೆಂಪಲ್ ಬರುತ್ತೆ ಎಸ್ ಬ್ಯಾಂಕ್ ಬರುತ್ತೆ ಈ ಅಲ್ಲಿ ಹಾಸ್ಪಿಟಲ್ ರೋಡ್ ಅಂತ ಯಾರು ಕೇಳಿದ್ರು ತೋರಿಸ್ತಾರೆ ಇವಾಗ ನಾವು ಹೋಗ್ತಾ ಇರೋದು ಹಾಸ್ಪಿಟಲ್ ರೋಡ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿಂದ ಜಸ್ಟ್ ಟೂ ಮಿನಿಟ್ಸ್ ವಾಕಲ್ಲೇ ನಿಮಗೆ ಮನನ್ ಫ್ಯಾಷನ್ ಅವ್ರ ಶಾಪ್ ಸಿಗುತ್ತೆ ಅದಲ್ಲದೆ ಇವ್ರಿಗೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಕೂಡ ನಾನು ಪ್ರೀವಿಯಸ್ ವಿಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಅದು ಬಂದ್ಬಿಟ್ಟು ಮಹಾರಾಜ ಕಾರ್ ಪಾರ್ಕಿಂಗ್ ಹತ್ರ ಇಂದ ಇವ್ರ ಶಾಪ್ಗೆ ಬರೋದು ತುಂಬಾ ನಿಯರ್ ಬೈ ಇರುತ್ತೆ ನೀವು ಚಿಕ್ಕಪೇಟ್ ಒಳಗಡೆ ಎಂಟ್ರಾಗೋ ನ ಸಿಟಿನೇ ಇಲ್ಲ ಔಟರ್ ಚಿಕ್ಕಪೇಟ್ ಅಂತ ಹೇಳ್ಬೋದು ಅಂದರೆ ಅವೆನ್ಯೂ ರೋಡಲ್ಲೇ ನಿಮಗೆ ಇವ್ರ ಶಾಪ್ ಸಿಗ್ಬಿಡತ್ತೆ ಜಸ್ಟ್ ಟೂ ಮಿನಿಟ್ಸ್ ವಾಕಲ್ಲಿ ನಾನು ಹೇಳ್ದಂಗೆ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರು ನಡ್ಕೊಂಬಂದ್ಬಿಡ್ಬೋದು ಮತ್ತೆ ಮಹಾರಾಜ ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ನೀವು ಕಾರ್ ಪಾರ್ಕಿಂಗ್ ಅಥವಾ ಟೂ ವೀಲರ್ ಪಾರ್ಕ್ ಮಾಡಬೇಕಾದ್ರೆ ಅಲ್ಲಿ ಪಾರ್ಕ್ ಮಾಡಿ ಜಸ್ಟ್ ಟೂ ತ್ರೀ ಮಿನಿಟ್ಸಲ್ಲಿ ಅಲ್ಲಿ ನೀವು ರೀಚ್ ಆಗ್ಬೋದು ಇವಾಗ ನಾವು ಎಸ್ ಬ್ಯಾಂಕು ಮತ್ತೆ ದೇವಸ್ಥಾನ ನಿಮಗೆ ಲ್ಯಾಂಡ್ ಮಾರ್ಕ್ ತೋರಿಸಿಲ್ಲ ಅಲ್ಲೊಂದು ಆಟೋ ಸ್ಟ್ಯಾಂಡ್ ಬರುತ್ತೆ ಆಟೋ ಸ್ಟ್ಯಾಂಡ್ ಆದ್ಮೇಲೆ ನಿಮಗೆ ಬಿ ಬಿ ಎಂ ಪಿ ಟಾಯ್ಲೆಟ್ಸ್ ಕೂಡ ಬರುತ್ತೆ ಅಲ್ಲಿ ನಿಮಗೆ ಬಿ ಬಿ ಎಂ ಪಿ ಟಾಯ್ಲೆಟ್ಸ್ ಇರುತ್ತೆ ಇದೆಲ್ಲ ನಾನು ಲ್ಯಾಂಡ್ ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ಲ್ಯಾಂಡ್ ಮಾರ್ಕ್ನ ಫಾಲೋ ಮಾಡಿ ಖಂಡಿತ ಶಾಪ್ ವಿಸಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸಪೋಸ್ ನಾನು ತೋರಿಸೋ ಈ ಲ್ಯಾಂಡ್ಮಾರ್ಕ್ಸ್ ಎಲ್ಲ ನಿಮ್ಮ ಕನ್ಫ್ಯೂಷನ್ಸ್ ಆಗಿರುತ್ತೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಖಂಡಿತ ಕನ್ಫ್ಯೂಷನ್ ಆಗುತ್ತೆ ಹಂಗಿದ್ರೆ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅಲ್ಲಿ ಯಾರಿಗೂ ಕೂಡ ಕೇಳಕ್ಕೆ ಹೋಗ್ಬೇಡಿ ಯಾರು ಕೂಡ ನಿಮಗೆ ಹೇಳಲ್ಲ ಎಲ್ಲ ಮಿಸ್ಗೈಡ್ ಮಾಡ್ತಾರೆ ಡೈರೆಕ್ಟಾಗಿ ಶಾಪ್ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮ್ಮನ್ನ ಕರ್ಕೊತಾರೆ ಅಥ್ವಾ ಗೈಡ್ ಮಾಡ್ತಾರೆ ಯಾವ ಕಡೆ ಬರಬೇಕು ಏನು ಅಂತ ಆ ಥರ ಎಲ್ಲ ಸಪೋರ್ಟ್ ಕೂಡ ಮಾಡಿಕೊಡ್ತಾರೆ ಖಂಡಿತ ನೀವು ಸ್ಕ್ರೀನ್ ಮೇಲೆರೋ ನಂಬರ್ಗೆ ಕಾಲ್ ಮಾಡಿಬಿಡಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದೆ ಅಡ್ರಸ್ ಇಲ್ಲ ಅಂದರೆ ಆ ಕೆಲಸ ಮಾಡಿ ಅವ್ರು ನಿಮಗೆ ಪೂರ್ತಿ ಗೈಡ್ ಮಾಡಿ ಅಂಗಡಿಗೆ ಕರ್ಕೊತಾರೆ ಬಟ್ ನಾನು ತೋರಿಸೋ ಲ್ಯಾಂಡ್ಮಾರ್ಕ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತ ಶಾಪ್ ಈ ಈಸಿಯಾಗಿ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಪ್ಲೇಸ್ ನೀವು ಬಂದಿದ್ದ ತಕ್ಷಣವೇ ನಿಮಗೆ ಮನನ್ ಫ್ಯಾಷನ್ ಬಿಲ್ಡಿಂಗ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಪಿ ಟಿ ಸಿ ಕ್ಲಾದಿಂಗ್ಸ್ ಅಂತ ಬೋರ್ಡ್ ಇದೆ ಅಲ್ಲ ಈ ಕಾಂಪ್ಲೆಕ್ಸಲ್ಲೇ ಫಸ್ಟ್ ಎಂಟ್ರಾಗಿದ್ದ ತಕ್ಷಣ ಸ್ಟ್ರೈಟಾಗಿ ಇದೆ ನೋಡಿ ಇದೇ ಆಗಿರುತ್ತೆ ತುಂಬಾ ಈಸಿ ಲ್ಯಾಂಡ್ ಮಾರ್ಕ್ ಇದೆ ಬಟ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಾನು ಹೇಳ್ದಂಗೆ ಸ್ಕ್ರೀನ್ ಮೇಲೆರೋ ನಂಬರ್ಗೆ ಕಾಲ್ ಮಾಡಿ ಖಂಡಿತ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ರೀಚ್ ಆಗೋಕ್ಕೆ